ಕೃಷಿ ಪ್ರಧಾನವಾದ ಭಾರತ ದೇಶದಲ್ಲಿ ಅದರಲ್ಲಿ ಕರ್ನಾಟಕದ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಬೆಳಗಾವಿ ಜಿಲ್ಲೆಯಲ್ಲಿ ಹಲವಾರು ರೈತರು ವಿಜ್ಞಾನಿ ಆಗ್ತಾ ಇದ್ದಾನೆ ಬನ್ನಿ ಅದೇನಪ್ಪ ಅನ್ನೋದು ಇವತ್ತಿನ ವಿಡಿಯೋನ ಪೂರ್ಣವಾಗಿ ನೋಡಿ ಯಾವುದೇ ಸ್ಕಿಪ್ ಮಾಡಬೇಡಿ ತಾವು ರೈತರಾದರೆ ಖಂಡಿತವಾಗಿ ಈ ವಿಡಿಯೋನ ನೋಡಿ ಹಾಗೆ ಶೇರ್ ಕೂಡ ಮಾಡಿ ಅಡ್ಜಸ್ಟ್ಮೆಂಟ್ ಅಂದರೆ ಹೊಂದಾಣಿಕೆ ಏನು ಹೊಂದಾಣಿಕೆ ಅನ್ನೋದು ಒಂದು ಫಾರ್ಮುಲನ್ನು ಹಿಡ್ಕೊಂಡು ರೈತ ಇವತ್ತು ತನಗೆ ಹೇಗೆ ಬೇಕು ಹಾಗೆ ಕೃಷಿಯಲ್ಲಿ ಹಲವಾರು ಬೇಡವಾದ ವಸ್ತುಗಳನ್ನು ಸಣ್ಣ ಪುಟ್ಟ ವಸ್ತುಗಳನ್ನು ಸಂಗ್ರಹಿಸಿ ತನಗೆ ಬೇಕಾದಂಥ ಕೃಷಿಗಳನ್ನು ಯಂತ್ರೋಪಕರಣಗಳನ್ನು ಇಕ್ವಿಪ್ಮೆಂಟ್ಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದಾನೆ ಸಿದ್ಧಪಡಿಸ್ತಾ ಇದ್ದಾನೆ ಹಲವಾರು ತಿಂಗಳುಗಳ ಪರಿಶ್ರಮದಿಂದ ಇಂತಹ ಆ ಯಂತ್ರೋಪಕರಣಗಳು ವಿಜ್ಞಾನಿಯನ್ನು ಕಾಯಿದೆ ತಾನು ಒಬ್ಬ ಸೈಂಟಿಸ್ಟ್ ಅನ್ನುವುದನ್ನು ಈ ಜಗತ್ತಿಗೆ ತೋರಿಸಿಕೊಡಲಿಕ್ಕೆ ಹೊರಟಿದ್ದಾನೆ ಹಾಗೆ ಸರ್ಕಾರ ಕೂಡ ಇಂಥ ರೈತ ವಿಜ್ಞಾನಿಗೆ ಒಂದಿಷ್ಟು ಸಲಹೆ ಸಹಕಾರ ಪ್ರೋತ್ಸಾಹ ಕೊಟ್ಟರೆ ಖಂಡಿತವಾಗಿ ರೈತನಿಗೆ ಬೇಕಾದ ಸಲಕರಣೆ ಅವನು ತನ್ನ ಕಾರ್ಖಾನೆಯಿಂದ ಒದಗಿಸ್ತಾನನ್ನುವ ಬಲವಾದ ನಂಬಿಕೆ ನನಗೆ ಇದೆ ನಮಸ್ಕಾರ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಇವತ್ತು ನಾವು ರೈತರ ಜೊತೆಗೆ ಇದ್ದೀವಿ ರೈತನೇ ಕಂಡುಹಿಡಿಯುವಂಥ ವಿಜ್ಞಾನಿ ಆಗ್ತಾನೆ ಯಾಕೆ ವಿಜ್ಞಾನಿ ಆಗಬೇಕಂದ್ರೆ ಒಬ್ಬ ವಿಜ್ಞಾನಿ ಸೈಂಟಿಸ್ಟು ಕಂಡುಹಿಡಿದು ರೈತನ ಕೊಡಬೇಕಾದ್ರೆ ಲೇಟ್ ಆಗತ್ತೆ ರೈತ ಒಬ್ಬ ವಿಜ್ಞಾನಿ ಕಂಡುಹಿಡಿದು ಅವನು ರೈತನ ಕೊಡಬೇಕಾದ್ರೆ ಭಾಳ ಲೇಟ್ ಆಗತ್ತೆ ಅವನೇ ತನಗೆ ಹೇಗೆ ಬೇಕು ಅನ್ನೋದು ಎಲ್ಲ ಗೊತ್ತಾಗತ್ತೆ ಯಾಕಂದರೆ ಹೊಲದಲ್ಲಿ ಬಂದಮ್ಯಾಗ ಗೊತ್ತಾಗೋದು ಏನಾಗತೈತಿ ಏನಿಲ್ಲ ಔಷಧ ಹೊಡೆಯುವತ್ತೆ ಎಷ್ಟು ಕಷ್ಟ ಐತಿ ಅನ್ನೋದು ರೈತನಿಗೆ ಮಾತ್ರ ಗೊತ್ತಾಗತ್ತೆ ಹೀಗಾಗಿ ನಮ್ಮೂರಿನ ಶಬ್ಬೀರ್ ಇನಾಮದಾರ್ ಅವರು ಈ ಹೊಸ ಒಂದು ತೊಗರಿ ಬೆಳೆಗೆ ಔಷಧಿ ಸಿಂಪಡಣೆ ಮಾಡುವಂಥದ್ದು ಹೊಸ ಟ್ರ್ಯಾಕ್ಟರ್ಗಳಿಗೆ ಜೋಡಿಸ್ಕೊಂಡ್ಬಂದಿದ್ದಾರೆ ತೊಗರಿ ಆಗಲಿ ಕಡಲೆ ಆಗಲಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀವಿ ನಮ್ಮ ಜೊತೆ ಇದ್ದಾರೆ ಶಬ್ಬೀರ್ ಇನಾಮದಾರ್ ನಮಸ್ಕಾರ ಸರ್ ನಮಸ್ಕಾರ ಇದು ನೀವು ಮಾಡಿದ್ರಿ ಈಗ ಈ ಟ್ರ್ಯಾಕ್ಟ್ರು ಎಷ್ಟು ಖರ್ಚಾಯಿತು ಈ ಗಾಲಿಗೆ ಗಾಲಿ ನೋಡಿರಿ ಸರ ಇದಕ್ಕೆ ನರಗುಂದ ಹೋಗಿ ತಂದೀವಿ ರೀ ನರಗುಂದದಿಂದ ತಂದೆ ಸುಮಾರು ಒಂದು ಹತ್ತು ಆಗಿತ್ತು ರೀ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಕೊಟ್ಟು ನರಗುಂದಿಂದ ತಂದು ಇದನ್ನು ಮಾಡಿದಾರೆ ಮತ್ತು ಇದನ್ನ ಎಲ್ಲಿ ಮಾಡಿಸಿದ್ರಿ ಬಬಲೇಶ್ವರಿ ಬಬಲೇಶ್ವರಿ ಮಾಡಿದ್ರಿ ಇದಕ್ಕೆ ಒಂದು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಎಪ್ಪತ್ತು ಸಾವಿರ ರೂಪಾಯಿ ಇಂಥ ಏನು ರೈತರಿಗೆ ಏನೆಲ್ಲ ಅನುಕೂಲ ಮಾಡಿಬಿಟ್ರಿ ಎಲ್ಲ ಏನಂದ್ರಿ ನೀರು ಜಕ್ಕು ಹೋಗು ಆದ್ಮೇಲೆ ಪರಿಸರ ಆಗಲಿ ಅಂದ್ರೆ ನೀರು ನಾವು ಹಾಕ್ತೀವಿ ಇಲ್ಲ ಇಲ್ಲ ಅದಕ್ಕೆಲ್ಲ ಸಂಚೂರಿ ಎಲ್ಲ ಸಜ್ಜ ಐತಿ ರೀ ಹಚ್ಚಿ ಕಡೆ ಐತಿರ ಇಂಥ ಇದನ್ನ ಐದುನೂರು ಲೀಟ್ರ್ ಟ್ಯಾಂಕ್ ರೀ ಐದುನೂರು ಲೀಟ್ರ್ ನೀರು ರೆಡಿ ಏನು ಇದನ್ನ ಆಗಂಗಿಲ್ಲ ರೀ ಭಾಳ ಈ ಜಂಪ್ ಆಗೋದು ಮಾಡೋದು ಏನಿಲ್ಲ ಏನಿಲ್ಲ ಕಿರಿಕಿರಿ ಇಲ್ಲ ರೀ ಏನು ಅನುಕೂಲ ಐತಿ ರೀ ಅನುಕೂಲ ಐತಿ ರೈತರು ಏನು ಅಂದ್ರೆ ನೀವು ಒಂದು ತಾಸಿಗೆ ಎಷ್ಟು ಇದು ಎಷ್ಟು ಎಕರೆ ಆಗ್ಬೋದು ರೀ ಎರಡರಿಂದ ಮೂರು ಎಕರೆ ಆಗಲಿ ಚಂತನ ಆದ್ರೆ ರೀ ಒಂದು ಐವತ್ತು ಎಕರೆ ಐವತ್ತು ಎಕರೆ ಒಂದು ದಿನಕ್ಕೆ ಐವತ್ತು ಎಕರೆ ನೀವು ಮಾಡಿ ಅರವತ್ತು ಎಕರೆ ಮಾಡಿದ್ರಿ ಮತ್ತು ಇದು ಎಷ್ಟು ಸಾಲ ಹೋಗ್ತಾವ್ರಿ ಇದು ಇವು ಹತ್ತು ಸಾಲ ಹೋಗ್ತಾರೆ ಹತ್ತು ಹನ್ನೊಂದು ಸಾಲ ಹೋಗ್ತಾರೆ ಕೆಲವೊಂದು ಟ್ರ್ಯಾಕ್ಟರ್ಗಳೆಲ್ಲ ಇದು ಆಗ್ತಿದ್ದು ಎಂಟು ಆರು ಸಾಲ ತೊಗೊಂಡು ಏಳು ಹತ್ತು ಹನ್ನೊಂದು ಸಾಲಿಂದ ಮಾಡಿದ್ರು ನೀವು ಹನ್ನೊಂದು ಸಾಲ ಮಾಡಿರಿ ಒಂದು ಈ ಕಡೆ ಹನ್ನೊಂದು ಸಾಲ ಈ ಕಡೆ ಹನ್ನೊಂದು ಸಾಲ ಇಲ್ಲಿ ಟೋಟಲ್ ಹನ್ನೊಂದು ಟೋಟಲ್ ಸಾಲ ಹಿಂಗೆ ಹೋಗಿ ಬಂದ್ವಿ ಅಂದ್ರೆ ಇಪ್ಪತ್ತು ಸಾಲ ಇಪ್ಪತ್ತು ಸಾಲ ಆಗುತ್ತೆ ಇಪ್ಪತ್ತಾರು ಸಾಲ ಇಪ್ಪತ್ತು ಸಾಲ ಆಗುತ್ತೆ ಮತ್ತು ಇದು ಬೆಳೆಗಳಿಗೆ ಏನು ತ್ರಾಸ ಏನು ನುಕ್ಸಾನ ಆಗಂಗಿಲ್ಲ ಏನಿಲ್ಲ ಅಂದರೆ ದೊಡ್ಡ ಮೊದಲೆಲ್ಲ ಟೈರ್ ದೊಡ್ಡದು ಇದು ಅವು ಏನೈತಿ ಒಳಗೆ ಹೋಗಲ್ಲ ಆಯ್ತು ಅಂದ್ರೆ ಗಿಡಗಳೆಲ್ಲ ಮುರಿತಿದ್ವು ಈಗ ನುಕ್ಸಾನ ಆಗ ನುಕ್ಸಾನ ಏನಾಗಲ್ಲ ದಂಡೆಗಟ್ಟು ಭಾಳ ಆದ್ರೆ ಒಂದು ತೋರಿಸು ಮುಂದೆ ಒಂದು ಎರಡು ಗಿಡ ಅಷ್ಟೇ ಅಷ್ಟೇ ಆಗ್ಬೋದು ರೀ ನಡೆದಾರ್ಕಂತ್ರಿ ಏನೇನು ಚಾಲು ಮಾಡಿಕೆ ಒಳ್ಳೇದಾಯ್ತು ನೀರು ಹೆಂಗೆ ಜಗದಲ್ಲಿ ಸ್ವಲ್ಪ ತೋರಿಸ್ಕೊಡ್ರಲ್ಲ ಅದು ಎಲ್ಲಿಂದ ಇದು ಆಗುತ್ತೆ ರೀ ನೀರು ತೋರಿಸಿದ್ರಿ ಆ ಪೈಪ್ ಆ ಪೈಪ್
ಇದು ಹೆಂಗ್ ನೀರ್ ಜೋಪ ಅಂದ್ರೆ ಅಲ್ಲಿ ವಾಲ್ ಐತ್ರಿ ಅದಕ್ಕೆ ಮ್ಯಾಲ ಅಲ್ಲಿ ವಾಲ್ ಐತ್ರಿ ಅಲ್ಲಿ ಎರಡು ವಾಲ್ ಬಂದ್ ಮಾಡಿ ಚಾಲೋ ಮಾಡಿ ಜ್ಯೂಸ್ ಬಿಟ್ರೆ ಆತ್ರಿ ಆಟೋಮೆಟಿಕ್ ನೀರಿನಿಂದ ಎಬಿಸಿ ಹಾಕೋದಂತ ಅವಶ್ಯಕತೆ ಹೇಳ್ರಿ ಅದ ರೈತರಿಗೆ ಆಟೋಮೆಟಿಕ್ ಹಾಕಿ ಆಟೋಮೆಟಿಕ್ ಟೈರ್ ಎಷ್ಟು ವರ್ಷ ಬರ್ತಾವ ಅಂತಂದ್ರೆ ಒಂದು ಐದಾರು ವರ್ಷ ಹೇಳ್ಯಾರಿ ಐದಾರು ವರ್ಷ ಮತ್ತೆ ರಿಮಾಂಡಿಂಗ್ ಮಾಡ್ಬೋದ್ರಿ ಏನಿಲ್ಲ ಮುಂದೆ ನಾ ಹೇಳಿಲ್ರಿ ಅವ್ರು ಮುಂದೆ ಬರ್ಬೋದು ಅಂತ ಹೇಳ್ಯಾರಿ ಮತ್ತೇನು ಯಾವ ಇದಕ್ಕೆ ಎಲ್ಲ ಬೆಳೆಗಳಿಗೆ ಹೊಡಿತೀರಿ ನೀವು ಏನು ತೊಗರಿ ಆಗಿಲ್ರಿ ಕಡಿಗಿಲಿ ಆಗಲಿ ಕುಸಿಬಿ ಆಗಲಿ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರಿ ಇದನ್ನ ಹತ್ತಿ ಆಗಿಲ್ರಿ ಹತ್ತಿ ಒಳಗೆ ಎಲ್ಲಕ್ಕೂ ಯೂಸ್ ಆಗತ್ತೆ ಎಲ್ಲಕ್ಕೂ ಇವು ಏನದಾರ ಎಲ್ಲ ಗಾಲಿ ಒಳಗೆ ಹೊರಗೆ ಸಸೋಳಕ್ಕೆ ಜಾಕ್ ಕೊಟ್ಟಾರೆ ಜಾಕ್ ಮಾಡಿದಾರೆ ಎಲ್ಲ ಸಿಸ್ಟಮ್ ಎಲ್ಲ ಈ ಗಾಡಿ ಒಳಗಾಗಲಿ ಒಟ್ಟು ರೈತರಿಗೆ ನುಕ್ಸಾನ ಆಗಬಾರ್ದು ಏನು ಅಂದ್ರೆ ಒಂದು ಗಾಲಿ ಬೆಳೆಗಳ ಸಾಲ್ ಬೇರೆ ಇರ್ತಾವ ಸಾಲ್ ಬೇರೆ ಇರ್ತಾವ್ರಿ ಅದಕ್ಕೆ ಏನಂತಂದ್ರೆ ಇವು ಎಲ್ಲ ಇದನ್ನ ಸೆಟ್ಟಿಂಗ್ ಅದಾವ್ರಿ ಸೆಟ್ಟಿಂಗ್ ಅದಾವ ಹೆಂಗ ಬೇಕು ಹಂಗ ಹೊರಗೂ ಸರ್ಕೋಬಹುದು ಗಾಲಿ ಒಳಗೂ ಸರ್ಕೋಬಹುದು ಒಟ್ಟು ಅನುಕೂಲ ಐತ್ರಿ ಒಟ್ಟು ಏನು ನುಕ್ಸಾನ ಅಂದ್ರೆ ಯಾವುದು ನುಕ್ಸಾನ ಏನು ಇಲ್ಲ ನುಕ್ಸಾನ ಏನು ಇಲ್ಲ ಯಾಕಂದ್ರೆ ಅಷ್ಟು ವ್ಯವಸ್ಥಿತವಾಗಿ ಮಾಡಿಕೊಟ್ಟಾದ್ರೆ ಹಿಂಗಾಗಿ ನಿಮಗೇನಾದ್ರೂ ಬೇಕಾದ ದೂರ ಏನು ಹೋಗಿ ಔಷಧ ಹೊಡಿತೀರಿ ಹಾಂ ಹೊಡಿತೀವಿ ಅಂದ್ರೆ 50 ಎಕರೆ ಮ್ಯಾಗಿದ್ರ ಅಲ್ಲಿ ಕೂಡ ನೀವು ಹೋಗಿ ಮಾಡ್ತೀರ ಈ ನಂಬರ್ ನೀವು ಕರೆ ಮಾಡಿದ್ರ ತೊಗರಿ ಅಂದ್ರ ದೊಡ್ಡ ಹೊಲ ಇದ್ರೆ ಮಾತ್ರ ಬರ್ತಾರೆ ಯಾಕಂದ್ರ 2 ಎಕರೆ 3 ಎಕರೆ ಬರ್ಬೇಕಾದ್ರ ಮದ್ದ ಡೀಸೆಲ್ ತುಟ್ಟಿದ್ರಿ ಹಿಂಗಾಗಿ ನಿಮ್ದು 50 ಎಕರೆ 100 ಎಕರೆ ಇದ್ರ ಯಾಕಂದ್ರ ತೊಗರಿಗೆ ಯಾಕೆ ಮಾಡಿದ್ರ ಅಂದ್ರ ಒಂದ್ ಸಲ ಹೊಡ್ಲಿಕ್ಕೆ ಬರೋಲ್ಲ ಒಂದ್ 5-6 ಸಲ ನಾವು ತೊಗರಿಗೆ ಹೊಡಿಬೇಕಾಗತ್ತೆ ಹಿಂಗಾಗಿ ಬಹಳ ಕಷ್ಟ ಐತಿ ರೈತರಿಗೆ ಹೆಗಲಿಗೆ ಹಾಕೊಂಡು ಪಂಪ್ಲಿ ನಾವು ಒಂದ್ 10-50 ಎಕರೆ ಹೊಡಿತೀವಿ ಅಂದ್ರೆ ಆಗಲ್ಲ ನೀರ್ ಹಾಕೇ ಸಾಯದ ಹೋಗತ್ತೆ ನಾವು ಹಿಂಗಾಗಿ ಅದು ಬಹಳ ಸರಳವಾಗಿ ಮಾಡಿದಾರೆ ಈಗೆಲ್ಲ ನಿಮಗೆ ಯಾರ ಬೇಕಾದ್ರೆ ಯಾಕಂದ್ರೆ 5-6 ಸಲ ಔಷಧ ಹೊಡಿಯೋ ಟೈಮ್ದಾಗ ಇಂಥ ಉಪಕರಣಗಳನ್ನೆಲ್ಲ ನೀವು ಬಳಸಿ ಕೃಷಿಯನ್ನು ಸರಳ ಮಾಡ್ಕೋ ಅಂತ ಹೇಳ್ತಾ ಇಲ್ಲಿವರೆಗೆ ನಮ್ಮ ವಿಡಿಯೋ ನೋಡ್ತಿರುವ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿ ಮತ್ತೊಮ್ಮೆ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಹೇಳ್ತಾ ಮತ್ತೆ ಇಂಥ ಹೊಸ ಹೊಸ ಸಂಸಂದ್ರಿಗಳು ನಿಮಗಾಗಿ ತರ್ತಾ ಇರ್ತೀನಿ ಮತ್ತೆ ನೋಡ್ತಾ ಇರಿ ರೈತರಿಗೆ ಅನುಕೂಲ ಆಗಲಿ ಒಂದು ಟ್ಯಾಂಕರ್ ಇರ್ತೀನಿ ಹಾಂ ಟ್ಯಾಂಕರ್ ಇದೆ ಎಲ್ಲ ಸಜೆಷನ್ ಇದೆ ಹಾಂ ಸಮೇತ ದೂರ ಅದು ಏನಾದ್ರು ಇದ್ರೆ ನೀರು ಅವಶ್ಯಕತೆ ಇದ್ದರೆ ಮತ್ತೊಂದು ಇನ್ನೊಂದು ಟ್ಯಾಂಕರ್ ಜೋಡಿಸ್ಕೊಂಡು ನೀರನ್ನು ಕೂಡ ನೀವು ಎಲ್ಲ ಮಾಡ್ಕೊಂಡು ನೋಡಿ ಎಷ್ಟೆಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ನೀವು ಕೂಡ ಇಂಥ ರೈತರನ್ನ ಸಂಪರ್ಕ ಮಾಡಿ ಅವರಿಗೂ ಕೂಡ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಸಣ್ಣ ಪುಟ್ಟ ವಸ್ತುಗಳನ್ನು ಬಳಸಿ ಆಯಾ ಕೃಷಿಗೆ ತಕ್ಕಂತೆ ಯಂತ್ರಗಳನ್ನು ರೆಡಿ ಮಾಡ್ಕೋತಾನೆ ಸಣ್ಣ ಉಪಕರಣ ಹಿಡಿದು ದೊಡ್ಡ ಉಪಕರಣವರೆಗೆ ತಾನೇ ನಿರ್ಮಿಸಿಕೊಳ್ಳುತ್ತಾ ಇದ್ದಾನೆ ಯಾಕಂದರೆ 4 ಗೋಡೆಯಲ್ಲಿ ಕೂತು ಈ ಸೈಂಟಿಸ್ಟು ವಿಜ್ಞಾನಿಗಳು ಕಂಡುಹಿಡಿಯುವುದು ಆ ಒಂದು ಮಾರ್ಗವಾದರೆ ರೈತ ತನ್ನ ಹೊಲಕ್ಕೆ ಹೇಗೆ ಬೇಕು ಅಡ್ಜಸ್ಟ್ಮೆಂಟ್ ಹೊಂದಾಣಿಕೆ ಯಾವ ಬೆಳೆಗೆ ಯಾವ ಥರ ಯಂತ್ರಗಳನ್ನು ತಾನು ಕೃಷಿಯಲ್ಲಿ ಅಳವಡಿಸ್ಕೋಬೇಕು ಅನ್ನೋದು ಇವತ್ತು ನಿಮಗೆಲ್ಲ ಪ್ರತ್ಯಕ್ಷದರ್ಶಿಯಾಗಿ ರೈತನ ಹೊಲದಿಂದ ನೇರವಾಗಿ ಈ ವಿಡಿಯೋ ಮೂಲಕ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಕೆಲವೊಂದಿಷ್ಟು ಉಪಕರಣಗಳನ್ನು ನಮಗೆ ಸಿಕ್ಕರೆ ಇನ್ನೂ ಕೆಲವನ್ನು ಸಿದ್ಧಪಡಿಸಲಿಕ್ಕೆ ದೊಡ್ಡ ಕಾರ್ಖಾನೆಗೆ ಹೋಗಬೇಕಾಗತ್ತೆ ಬಲ್ಕ್ ಆರ್ಡರ್ ಅಂತ ಕರಿತೀವಿ ಆ ಥರ ಮಾಡಿಕೊಂಡು ಒಬ್ಬ ಯಶಸ್ವಿ ಆದ ನಂತರ ಅದನ್ನು ಬೆಳೆಗಳ ಅಥವಾ ಹೊಲದಲ್ಲಿ ಅದನ್ನು ಪ್ರಾಯೋಗಿಕವಾಗಿ ನೋಡಿದಾಗ ನಮಗೆ ಇಂಥ ಹೌದು ಇದು ಪರಿಪೂರ್ಣವಾಗಿದೆ ರೈತ ಬಳಸಲಿಕ್ಕೆ ಯೋಗ್ಯ ಆಗಿದೆ ಅಂತೇಳಿ ರೈತ ಮತ್ತೊಬ್ಬ ರೈತನಿಗೆ ಹೇಳ್ತಾನೆ ಅವೇ ಅವನೇ ವಿಜ್ಞಾನಿ ರೈತ ವಿಜ್ಞಾನಿ ಸೈಂಟಿಸ್ಟ್ ಆಫ್ ಫಾರ್ಮರ್ ರೈತ ವಿಜ್ಞಾನಿಯಾಗಿ ಇವತ್ತು ಹೊರಹೊಮ್ಮತಾ ಇದ್ದಾನೆ ಹಲವಾರು ಕೃಷಿಯಲ್ಲಿ ನಾವೇ ಸ್ವತಃ ಯಂತ್ರ ಉಪಕರಣಗಳನ್ನು ತಯಾರಿ ಮಾಡ್ಕೋಬೇಕಾಗಿದೆ ಒಬ್ಬ ವಿಜ್ಞಾನಿ ಅವನಿಗೆ ಹೇಳಿ ತಿಳಿಸಿ ಈ ಥರ ಮಾಡಿ ಕುಡಿ ಅಂದರೂ ಕೂಡ ಅದು ಆಗಲ್ಲ ಆಗದ ವಿಷಯ ಹೀಗಾಗಿ ಹಲವಾರು ಕೃಷಿಯಲ್ಲಿ ಒಂದಿಷ್ಟು ಸುಧಾರಣೆ ತರಲಿಕ್ಕೆ ಇಂಥ ರೈತ ಕೃಷಿಕರನ್ನು ರೈತನ ಉಪಕರಣಗಳನ್ನು ತಯಾರು ಮಾಡುವಂಥ ಹಲವಾರು ಗ್ಯಾರೇಜ್ಗಳು ಅಂತ ಕರಿತೀವಿ ವರ್ಕ್ಶಾಪ್ ಅಂತ ಕರಿತೀವಿ ಅಂಥವರಿಗೆ ಈ ಸರ್ಕಾರ ಏನಾದರೂ ಮಾಡಲಿ ಮತ್ತು ರೈತರಿಗೆ ಇನ್ನಷ್ಟು ಹಲವಾರು
ಕೃಷಿಯಲ್ಲಿ ಆಗುವಂಥ ತೊಂದರೆಯನ್ನು ನೀಗಿಸಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೀನಿ. ಯಾವುದೇ ಸ್ಕಿಪ್ ಮಾಡಬೇಡಿ.